ಹಲೋ ಸ್ನೇಹಿತರೆ, ವ್ಲಾಗ್ ವಿತ್ ಅಶ್ವಿನಿ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಸಂಡೇ ಹೇಗೆ ಸ್ಪೆಂಡ್ ಮಾಡಿದ್ರಿ ಅಂತ ನನಗೂ ಕೂಡ ತಿಳಿಸಿ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ, ಹಾಗೆ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ, ಮತ್ತು ಈ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಂದು ಒಂದು ಸಿಂಪಲ್ ಸಂಡೇ ವ್ಲಾಗ್. ಈ ಸಂಡೇ ಈವ್ನಿಂಗ್ ನಾನು ಏನೆಲ್ಲ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ನೀವು ಆಲ್ರೆಡಿ ನೋಡ್ತಾ ಇರೋ ಹಾಗೆ ನಾನು ತಿರುಮಲಗಿರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ. ತಿರುಮಲ ಟೆಂಪಲಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸು. ಈ ಟೆಂಪಲ್ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಈ ಟೆಂಪಲಲ್ಲಿರೋ ಫೆಸಿಲಿಟೀಸ್ ಮೋಸ್ಟ್ಲಿ ನಿಮ್ಗೆ ಯಾರಿಗಾದರೂ ಕೂಡ ಮುಂದೆ ಹೆಲ್ಪ್ ಆಗಬಹುದು. ನೋಡಿ, ಇದು ಎಂಟ್ರೆನ್ಸು. ಅಮ್ಮ ಮತ್ತು ನನ್ನ ತಂಗಿ ಪಾಪುಗೆ ಎತ್ಕೊಂಡ್ಬರ್ತಾ ಇದ್ದಾರೆ. ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ. ಈ ದೇವಸ್ಥಾನದಲ್ಲಿ ಮದುವೆಗಳು ನಡೆಯುತ್ತೆ, ನಾಮಕರಣಗಳು, ಹುಟ್ಟಿದ ಹಬ್ಬ, ಇದನ್ನೆಲ್ಲ ಇಂಥ ಎಲ್ಲ ಫಂಕ್ಷನ್ಸ್ಗಳಿಗೆ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ. ನೋಡಿ, ಈ ಲೆಫ್ಟ್ ಸೈಡಲ್ಲಿ ಕೌಂಟರ್ ಇದೆ. ಆ ಕೌಂಟರಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ ಕೂಡ ಸಿಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಮೂರು ಮಂಟಪಗಳಿವೆ. ಮೂರು ಮಂಟಪಗಳಲ್ಲಿ ನೀವು ಯಾವ ಮಂಟಪ ಬೇಕಾದರೂ ಚೂಸ್ ಮಾಡ್ಬೋದು. ಇನ್ ಕೇಸ್ ಯಾವುದಾದ್ರೂ ಮದುವೆ ಏನಾದರೂ ಆಗಬೇಕು, ಸಿಂಪಲ್ ಮದುವೆ ಆಗಬೇಕು ಅಂತ ಹೇಳಿದ್ರೆ, ನಾಮಕರಣಕ್ಕೆ ಕೂಡ ಒಂದು ಒಳ್ಳೆಯ ಜಾಗ ಇದೆ. ಹಾಗೆ ಇಲ್ಲಿ ಮದುವೆ ಫಂಕ್ಷನ್ಸ್ ಏನಾದರೂ ನಡೆದ್ರೆ ಡೈನಿಂಗ್ ಹಾಲ್ ಅಂತ ಕೂಡ ಇದೆ. ಅಲ್ಲಿ 100 ಮೆಂಬರ್ಸ್ ಆಕ್ಯುಪೈ ಮಾಡಬಹುದು. ಅದಲ್ಲದೆ ಈ ಫೆಸಿಲಿಟೀಸ್ಗೆ ಬಂದು ನಿಮಗೆ ಮಿನಿಮಮ್ ಚಾರ್ಜಸ್ ಬಂದು 56,000 ರುಪೀಸ್ ಆಗಿರುತ್ತೆ. 100 ಜನಕ್ಕೆ, ಅಂದರೆ 100 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ನೀವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಜೆ ಪಿ ನಗರದಲ್ಲಿರೋ ತಿರುಮಲಗಿರಿ ಟೆಂಪಲ್ಗೆ ವಿಸಿಟ್ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಗೆ ಇಲ್ಲಿ ನಾನೀಗ ಒಳಗೆ ಆಂಜನೇಯ ಸ್ವಾಮಿ, ಗಣೇಶ ದೇವರೆಲ್ಲ ಇದೆ, ಅಲ್ಲಿ ಕೂತ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಬದಿನಲ್ಲಿ ಬಂದುಬಿಟ್ಟು ವೆಂಕಟೇಶ್ವರ, ಯೋಗ ನರಸಿಂಹಸ್ವಾಮಿ, ಲಕ್ಷ್ಮೀ ದೇವರು ಎಲ್ಲ ಇದೆ. ನೀವು ನೋಡಬಹುದು. ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಆದಷ್ಟು ವೀಡಿಯೋ ಕವರ್ ಮಾಡೋ ಹೋಗಿಲ್ಲ. ಆಚೆಯಿಂದ ಎಷ್ಟು ವೀಡಿಯೋ ತೆಗಿಬೋದು ಅಥವಾ ಫೋಟೋಸ್ ತೆಗೆದುಕೊಬೋದು ಅಷ್ಟು ಮಾತ್ರ ಅಲೋ ಇರುತ್ತೆ. ಮುಂದೆ ಒಳಗೆ ಗುಡಿ ಒಳಗೆ ಯಾವುದೇ ರೀತಿಯ ವೀಡಿಯೋ ಕವರಿಂಗ್ ಅಥವಾ ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗೆದುಕೊಳ್ಳೋ ಅವಕಾಶ ಇಲ್ಲ. ನಾವೀಗ ದೇವರ ದರ್ಶನ ಎಲ್ಲ ಮುಗೀತು, ಪ್ರಸಾದ ತೆಗೆದುಕೊಂಡ್ವಿ. ಪ್ರಸಾದ ನಿಮಗೆ ಪುಳಿಯೋಗರೆ, ಕೇಸರಿಬಾತ್ ಅಂಥದ್ದೆಲ್ಲ ಕೊಡ್ತಾ ಇರ್ತಾರೆ. ಪ್ರತಿದಿನ ಪ್ರಸಾದ ಇರುತ್ತೆ, ಒಂದಿನ ಕೂಡ ಇಲ್ಲಿ ತಪ್ಪೋದಿಲ್ಲ ಪ್ರಸಾದ. ಹಾಗೆ ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ದೇವಸ್ಥಾನ ತುಂಬ ವಿಶಾಲವಾಗಿದೆ. ನೀವು ನೆಮ್ಮದಿಯಿಂದ ಕೂತ್ಕೊಂಡು ಧ್ಯಾನ ಕೂಡ ಮಾಡಬಹುದು. ನೀವು ಅದಲ್ಲದೆ ನೋಡ್ತಾ ಇರ್ಬೋದು, ಮಕ್ಕಳು ಕೂಡ ಇಲ್ಲಿ ಆಲ್ರೆಡಿ ಆಟಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ತುಂಬ ಜಾಗ ಇದೆ, ಸ್ಪೇಷಿಯಸ್ ಆಗಿದೆ, ನಾನಾಗಲೇ ಹೇಳ್ದಂಗೆ. ಸೊ ದೇವ್ರ ದರ್ಶನ ಆದ ನಂತರ ನಾವು ಅಲ್ಲೇ ಪಕ್ಕದಲ್ಲಿರೋ ಒಂದು ಕಿಡ್ಸ್ ಶಾಪ್ಗೆ ಹೋಗಿದ್ವಿ. ಕಿಡ್ಸ್ ಶಾಪಲ್ಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಅಲ್ಲಿರೋ ಸೈಕಲ್ ಮೇಲೆ ಕೂತ್ಕೊಂಡು ನನ್ನ ಮಗ ಆಟಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಈ ಕಿಡ್ಸ್ ಶಾಪಲ್ಲಿ ನಾನು ಕೆಲವು ಗಿಫ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಮಕ್ಕಳಿಗೋಸ್ಕರ. ಯಾಕೆ ಅಂತ ಹೇಳಿದ್ರೆ, ಈ ಶನಿವಾರ ಅಂದರೆ 22 ಜೂನ್ ಮಗಂದು ಮೊದಲನೇ ವರ್ಷದ ಹುಟ್ಟಿದಬ್ಬ. ಸೊ ಹಾಗಾಗಿ ಮನೇಲೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕರೆದು ಒಂದು ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಬರೋ ಎಲ್ಲ ಮಕ್ಕಳಿಗೆ ಒಂದು ರಿಟರ್ನ್ ಗಿಫ್ಟ್ ತೆಗೆದುಕೊಳ್ಳೋಣ ಅಂತ ಹೋದ್ವಿ. ತುಂಬ ಗಿಫ್ಟ್ಸ್ಗಳನ್ನ ನೋಡಿದೆ. ಒಂದು ತುಂಬ ಕಾಸ್ಟ್ಲಿ ಇರ್ತಿತ್ತು, ಇನ್ನೊಂದು ಇನ್ನೂ ಕೆಲವು ಚೆನ್ನಾಗಿರ್ತಾ ಇರಲಿಲ್ಲ. ಸೊ ಹಾಗಾಗಿ ಕೆಲವು ಶಫಲಿಂಗ್ಸ್ ಮಾಡಿ 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 ಒಂದಷ್ಟು ಗಿಫ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿದೆ. ಸೊ ಮುಂದಿನ ವೀಡಿಯೋದಲ್ಲಿ ನನ್ನ ಮಗನ ಬರ್ತ್ಡೇಗೋಸ್ಕರ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ, ಯಾವೆಲ್ಲ ಬಟ್ಟೆ ತೆಗೆದುಕೊಂಡೆ, ಏನೆಲ್ಲ ಟಾಯ್ಸ್ ಆಗಲಿ, ರಿಟರ್ನ್ ಗಿಫ್ಟ್ಸ್ಗಳಾಗಲಿ, ಏನೆಲ್ಲ ತೆಗೆದುಕೊಂಡೆ ಅಂತ ಹೇಳ್ತೀನಿ. ಶಾಪಿಂಗ್ ಮುಗೀತು, ಮನೆ ಕಡೆ ಹೊರಟಿದ್ದೀವಿ. ಆನ್ ದ ವೇ ಹೋಗುವಾಗ ಒಂದು ಕೇಕ್ ಆರ್ಡರ್ ಮಾಡಿದ್ವಿ. ಕೇಕ್ ತೆಗೆದುಕೊಂಡು ಹೋಗೋಣ ಅಂತ ಕೇಕ್ ತೆಗೆದುಕೊಂಡ್ವಿ. ಸ್ಪೆಷಲ್ ಏನು ಅಂತ ನಿಮಗೂ ಗೊತ್ತು, ಫಾದರ್ಸ್ ಡೇ. ನಮ್ಮ ಲೈಫಲ್ಲಿ ಅಮ್ಮ ಎಷ್ಟು ಮುಖ್ಯನೋ ಅಪ್ಪನೂ ಅಷ್ಟೇ ಮುಖ್ಯ. ಅಮ್ಮ ಕಣ್ಣಾದರೆ ಅಪ್ಪ ಕಣ್ಣಿನ ರೆಪ್ಪೆ ಆಗಿರ್ತಾರೆ, ಹೌದಲ್ವಾ? ಅದಕ್ಕೋಸ್ಕರ ಒಂದು ಸಿಂಪಲ್ ಸೆಲೆಬ್ರೇಷನ್ ಅವ್ರಿಗೋಸ್ಕರ.
ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಸಿಂಪಲ್ ಸಂಡೇ ಈವ್ನಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ. ನನ್ನ ಚಾನೆಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.